ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರುವಂತಹದು. ಸುಳ್ಳಿದಲ್ಲಿ ಎಲೆಕ್ಷನ್ ಬಿಸಿ ಜೋರಾಗಿದೆ. ಅಭ್ಯರ್ಥಿಗಳು ತನ್ನದೇ ರೀತಿಯಲ್ಲಿ ಪ್ರಚಾರ ಕಾರ್ಯ ತೊಡಗಿಕೊಂಡಿದ್ದಾರೆ. ನಾವು ಕಳೆದ ಎರಡು ದಿನಗಳಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೇವೆ. ಜನರು ಹೇಳೋದಿಷ್ಟೇ, ನಾವು ಅಭ್ಯರ್ಥಿಗಳು ಗೆದ್ದು ಬಂದು ಕೆಲಸ ಮಾಡಬೇಕು, ಅವರ ಪರ ನಾವು ಅಂತ. ಹಾಗಾಗಿ ಇವತ್ತು ಕೂಡ ನಾವು ಗ್ರೌಂಡ್ ರಿಪೋರ್ಟ್ ಹೊರಡ್ತಾ ಇದ್ದೇವೆ. ನನ್ನ ಜೊತೆಗಿದ್ದಾರೆ ಯತೀಶ್ ಕದ್ರಾ, ನಾನು ಪೂಜಶ್ರೀ. ಬನ್ನಿ, ಜನರ ಒಲವು ಯಾವ ಸೈಡ್ ಇದೆ, ಸುಳ್ಳಿದಲ್ಲಿ ಈ ಸಲ ಯಾವ ಸರ್ಕಾರ ಬರುತ್ತೆ ಅಂತ ಜನರು ಹೇಳ್ತಾರೆ, ಎಲ್ಲವನ್ನ ನೋಡೋಣ. ಮೇ 10ಕ್ಕೆ ಎಲೆಕ್ಷನ್ ಬರ್ತದಲ್ಲ, ಹೌದು, ಸುಳ್ಳಿದಲ್ಲಿ ಯಾವ ಸರ್ಕಾರ ಬರಬಹುದು? ಕಾಂಗ್ರೆಸ್. ಕಾಂಗ್ರೆಸ್? ಹೌದು. ಬೇಡಿಕೆ ಏನಾದರೂ ಉಂಟಾ? ಇಲ್ಲ. ಸುಳ್ಳಿದಲ್ಲಿ ಯಾವ ಸರ್ಕಾರ ಬರಬಹುದು? ಸುಳ್ಳಿದಲ್ಲಿ ಮೋಸ್ಟ್ಲಿ ಬಿಜೆಪಿ ಬರಬಹುದು. ಬಿಜೆಪಿ ಬರಬಹುದು? ಹೌದು. ಅಂದ್ರೆ ಗ್ಯಾರಂಟಿ ಕಾರ್ಡ್ ಎಲ್ಲ ವರ್ಕ್ ಆಗಬಹುದಾ? ಹಾ, ವರ್ಕ್ ಆಗಬಹುದು ಈ ಸಲ. ಗ್ಯಾರಂಟಿ ಕಾರ್ಡ್? ಹೌದು. ಇದು ಬೇಡಿಕೆ ಏನಾದರೂ ಉಂಟಾ ನಿಮ್ಮದು? ಹಾ, ನಮ್ಮದು ಬೇಡಿಕೆ ಏನಿಲ್ಲ. ಏನಿಲ್ಲ? ಅಂದ್ರೆ ಬಿಜೆಪಿ ಬರಬಹುದು? ಬರಬಹುದು. ಹಾ, ಮೋದಿ ಹವಾ? ಮೋದಿ ಹವಾನ? ನಾನು ಶ್ರೀನಿವಾಸ್, ರಿಟೈರ್ಡ್ ಡೆವಲಪ್ಮೆಂಟ್ ಆಫೀಸರ್. ಓಕೆ. ಮನೆ ಇಲ್ಲಿ ಸರ್? ಕೇರ್ಪಡ. ಸುಳ್ಳಿದಲ್ಲಿ ಯಾವ ಸರ್ಕಾರ ಬರಬಹುದು? ಸುಳ್ಳಿಯಲ್ಲಿ ಮೋಸ್ಟ್ಲಿ ಬಿಜೆಪಿ. ಬಿಜೆಪಿ? ನಿಮ್ಮ ಒಲವು ಸಹ ಬಿಜೆಪಿ? ಒಲವು ಅಲ್ಲ, ದಟ್ಸ್ ಡಿಪೆಂಡ್ಸ್ ಆನ್ ಎಲೆಕ್ಷನ್ ಡೇ ಅಲ್ಲಿ, ಅದು ಯಾರು ಹೇಳೋದಿಲ್ಲ ಅಲ್ಲ. ಓಕೆ. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಇಲ್ಲ, ಡೆವಲಪ್ ಆಗಬೇಕಷ್ಟೇ. ಸುಳ್ಳ್ಯ ಇಷ್ಟು ವರ್ಷ ನೋಡ್ತಾ ಇದ್ದೀನಿ, ಸೇಮ್ ಉಂಟು, ಚೇಂಜಸ್ ಬೇಕಾಗ್ತದೆ. ವೀಕ್ಷಕರೇ, ನಾನಿವಾಗ ಇರುವಂತಹದ್ದು ಸುಳ್ಳಿದ ದ್ವಾರಕಾ ಹೋಟೆಲ್ನಲ್ಲಿ. ಇಲ್ಲಿ ತುಂಬ ಕಸ್ಟಮರ್ಸ್ ಟಿಫಿನ್ ಮಾಡ್ತಾ ಇದ್ದಾರೆ. ಬನ್ನಿ, ಕೆಲವರ ಜೊತೆ ಮಾತಾಡ್ಸೋಣ, ಬನ್ನಿ. ಸುಳ್ಳ್ಯದಲ್ಲ? ಸುಳ್ಳ್ಯದ ಬಿಜೆಪಿ. ಬಿಜೆಪಿ? ಇಲ್ಲ ಇಲ್ಲ, ಎರಡನೇ ಮಾತಿಲ್ಲ. ಬಿಜೆಪಿ ಗ್ಯಾರಂಟಿ, ಕಳೆದ ಸತ್ತಿಗಿಂತ ಒಂದು 5,000 ಜಾಸ್ತಿ ಲೀಡ್ ಬರ್ತದೆ. ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಡ್ತಾ ಇದ್ದಾರೆ? ಗ್ಯಾರಂಟಿ ಯಾವ ಗ್ಯಾರಂಟಿ ಅಂತ, ಯಾವುದಕ್ಕೆ ಗ್ಯಾರಂಟಿ? ಅದು ಡಿ ಸಿ ಅದು ಏನೋದಕ್ಕೆ ಸೀಲ್ ಏನಿಲ್ಲ. ಅವರ ಪಕ್ಷದ ಯಾವ ಗ್ಯಾರಂಟಿ ಇದೆ? ಆ ಗ್ಯಾರಂಟಿ ಯಾವ ಬೆಳಿ ಇಲ್ಲ. ಸುಳ್ಳ್ಯದಲ್ಲಿ ಬಿಜೆಪಿ ಬರ್ಬೋದು? ಬಿಜೆಪಿ? ಬಿಜೆಪಿ ಮೊದಲಿಂದೇನೆ ಬಿಜೆಪಿ ಇದ್ದೇನೆ, ಈಗಲೂ ಬಿಜೆಪಿ. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಏನಿಲ್ಲ, ಈಗ ಕ್ಯಾಂಡಿಡೇಟ್ ಚೇಂಜ್ ಅಲ್ವಾ, ನೋಡ್ಬೇಕಷ್ಟೇ. ಹೌದು, ಸುಳ್ಳ್ಯ ಬಿಜೆಪಿ ಬರ್ಬೋದು. ಈಗ ಮೇ 10ಕ್ಕೆ ಎಲೆಕ್ಷನ್ ಬರ್ತದಲ್ಲ, ಈಗ ಯಾವ ಸರ್ಕಾರ ಬರ್ಬೋದು ಸುಳ್ಳ್ಯದಲ್ಲಿ? ಸುಳ್ಳ್ಯದಲ್ಲಿ ಬಿಜೆಪಿ ಬರ್ಬೋದು. ಬಿಜೆಪಿ? ನಿಮ್ಮ ಒಲವು ಬಿಜೆಪಿ ಸೈಡಾ? ಹೌದು. ಹೌದಾ? ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಬೇಡಿಕೆ ಎಲ್ಲ ಸುಮಾರು ಇರ್ತದಲ್ಲ, ಎಲ್ಲ ಎಲ್ಲ ಗೊತ್ತೇ ಎಲ್ಲರಿಗೂ, ಎಲ್ಲರಿಗೂ ಗೊತ್ತೇ. ರಸ್ತೆದು ಅಂದಕ್ಕೆ ಪೇಟೆ ಎಲ್ಲ ಸರಿ ಉಂಟು, ಮತ್ತು ಕೆಲವು ಕಡೆ ಎಲ್ಲ ಸರಿ ಇಲ್ಲ, ಆಗಬೇಕದೆಲ್ಲ. ಹೌದು, ಮೈನ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ನಮ್ಮಲ್ಲೊಂದು ಬಿಜೆಪಿ ಆಗಬೇಕು ಅಂತ ಈ ಸರ್ತಿ. ಕಾಂಗ್ರೆಸ್ ಪರಿಚಿ. ಶ್ರೀಧರ್. ಎಷ್ಟು ಏಜ್ ಆಯ್ತು? 79. 79 ಆಯ್ತು ಅಲ್ಲ. ಹೌದು. ಈಗ ಮೇ 10ಕ್ಕೆ ಎಲೆಕ್ಷನ್ ಬರ್ತದಲ್ಲ, ಸುಳ್ಳಿದಲ್ಲಿ ಯಾವ ಸರ್ಕಾರ ಬರ್ಬೋದು? ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದು. ನಿಮ್ಮ ಒಲವು ಸಹ ಬಿಜೆಪಿ ಕಡೆಯಾ? ಹೌದು. ಈಗ ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಇಲ್ಲ. ಸುಳ್ಳಿದಲ್ಲಿ ಯಾವ ಸರ್ಕಾರ ಬರ್ಬೋದು? ಬಿಜೆಪಿ ಬರ್ಬೋದು ಎಲ್ಲ ಕಡೆ. ಬಿಜೆಪಿ ಬರ್ಬೋದು. ನಿಮ್ಮ ಒಲವು ಸಹ ಬಿಜೆಪಿ ಕಡೆ ಅಲ್ಲ? ಜನ ನೋಡಿ, ಜನ ನೋಡಿ ಓಟ್ ಹಾಕುದು. ಯಾರು ಒಳ್ಳೆಯವರು ಇರ್ತಾರೆ ಅವರಿಗೆ. ಅವರಿಗೆ ಅವರಿಗೆ ಬೇಡಿಕೆ ಏನಾದರೂ ಉಂಟಾ? ಇಲ್ಲಪ್ಪ. ಸರಿ, ಥ್ಯಾಂಕ್ ಯು. ಸುಳ್ಳಿದ್ರೆ ಯಾವ ಸರ್ಕಾರ ಬರ್ಬೋದು ಅಂತ? ಯಾವ ಸರ್ಕಾರ ಅಂತ ಹೇಳಿಕ್ಕೆ ಈಗ ಕಾಂಗ್ರೆಸ್ ಜಾಸ್ತಿ ಇದು ಮಾಡ್ತಿದ್ದಾರೆ. ಕಾಂಗ್ರೆಸ್? ಬಿಜೆಪಿ ಬರ್ಬೋದು ಅಂತ ನನ್ನ ಮನಸ್ಸು. ನಿಮ್ಮ ಮನಸ್ಸು ಬಿಜೆಪಿ ಬರ್ಬೋದು. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಏನಿಲ್ಲ, ಆದರೂ ಬಿಜೆಪಿ ಅಂತ ನನ್ನ ಮನಸ್ಸು. ಮೋದಿಯವರೇ ಇದಾಗೋದು ಅಂತ. ಸುಳ್ಳ್ಯದಲ್ಲಿ ಭಾಗೀರಥಿ. ಭಾಗೀರಥಿ? ಹಾಂ. ಗ್ಯಾರಂಟಿ ಕಾರ್ಡು ತಗೊಂಡು ಉಪ್ಪಿನಕಾಯಿಗೆ ನೆಕ್ಕಬೇಕಷ್ಟೇ ಅದನ್ನು. ಹೌದಾ? ಯಾಕಂದ್ರೆ ಬಿಜೆಪಿ ಬರ್ತದೆ ಯಾಕಂತ ಹೇಳಿದ್ರೆ ಭರವಸೆ ಎಷ್ಟು ಕೊಡ್ಬೋದು, ನಡಿಬೇಕಲ್ಲ. ಬಜೆಟ್ಟು ಒಂದು ಲೆಕ್ಕಾಚಾರ ಇರ್ತದೆ, ಏನು ಎಷ್ಟು ಏನು ಎಂಥದ್ದು ಅಂತ. ಅದಿದ್ದರೆ ನಡಿಬೋದು, ಇದ್ದರೆ ಆಗಲ್ಲ. ಖಂಡಿತ. ಬೇಡಿಕೆ ಏನಿಲ್ಲ, ಒಳ್ಳೆ ಗೌರ್ಮೆಂಟ್ ಕೊಡಲಿ ಸಾಕು ಅಷ್ಟೇ, ಬೇರೇನಿಲ್ಲ. ನಮ್ಮ ಒಲವು ಬಿಜೆಪಿ ಸೈಡ್ ಉಂಟು, ಮತ್ತೆ ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಸರ್ಕಾರ ಬಿಜೆಪಿ ಬರ್ಬೋದು. ಬಿಜೆಪಿ ಬರ್ಬೋದು. ಬಿಜೆಪಿ ಸುಳ್ಳ್ಯದಲ್ಲಿ ಬಾರಿ ಚೇಂಜ್ ಆಗಬೇಕು ಅಂತ ನಾವು ಹೇಳಿ. ನಮ್ಮ ಅಂದರೆ ಕೊಡಿಯಾರ ಬೈಲು, ಜಟ್ಟಿಪಳ್ಳ, ನೀರಾವರಿ ರಸ್ತೆ ಅವ್ಯವಸ್ಥೆ ಕಂಡು ನಾವು ಬೇಸತ್ತು ಈ ಸರ್ತಿ ಪಕ್ಷ ಬೇರೆ ಒಂದು ಇದಕ್ಕೆ ನೋಡುವ ಅಂತ ಹೇಳುದು. ಹಾಗೆ ನಮಗೆ ಬೇರೆ ಒಂದು ಆಶ್ವಾಸನೆ ಕೊಟ್ಟಿದ್ದಂಥ ಶಾಸಕರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ಆದ ಕಾರಣ ನಾವು ಈ ಸರ್ತಿ ಚೇಂಜ್ ಮಾಡುವ ಅಂತ ಹೇಳಿ. ಹಾಗೆ ಯಾರು ಬರ್ಬೋದು, ಯಾವ್ದಾರ ಒಂದು ಬರೋ ಇಲ್ಲ, ಕಾಂಗ್ರೆಸ್ ಬರ್ಬೋದು ಇಲ್ಲಾದ್ರೆ ಬಿಜೆಪಿ. ಬಿಜೆಪಿ ಬಂದರೂ ಎಲ್ಲ ಒಂದೇ ನಮಗೆ, ಯಾವುದು ಯಾರು ಬಂದರೂ ಒಳ್ಳೆಯದೇ. ಅದೇ
ಸುಳ್ಯದಲ್ಲಿ ಈ ಸಲ ಒಂದು ಕಾಂಗ್ರೆಸ್ಗೆ ಚಾನ್ಸಸ್ ಉಂಟು, ಅಂದರೆ ಅಭ್ಯರ್ಥಿ ಬದಲಾವಣೆ ಆದ ಕಾರಣ ಈ ಸಲ ಒಂದು ಚಾನ್ಸಸ್ ಉಂಟು. ಸಮರ್ಥ ನಾಯಕನನ್ನು ಆಯ್ಕೆ ಮಾಡ್ತಾರೆ, ಆಲ್ಮೋಸ್ಟ್ ಕಾಂಗ್ರೆಸ್ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ. ಇಲ್ಲಿ ಬಿಜೆಪಿ ಬರ್ತದೆ, ಇಲ್ಲಿ ಬಿಜೆಪಿ ಬರ್ತದೆ, ನೇಲ ಬಿಜೆಪಿ, ನಾವೆಲ್ಲ ಬಿಜೆಪಿ. ಸುಳ್ಯದಲ್ಲಿ ಬಿಜೆಪಿಯೇ ಬರ್ಬೋದು ಅಂತ ಕಾಣ್ತದೆ. ಹಾಂ, ನಮ್ಮದು ಬಿಜೆಪಿ ಸೈಡ್. ಸುಳ್ಯದಲ್ಲಿ ಬಿಜೆಪಿ ಬರ್ಬೋದು, ಸ್ಟೇಟ್ ಕೂಡ ಬಿಜೆಪಿ ಬರ್ಬೋದು. ಬಿಜೆಪಿ ಮೊದಲಿದ್ರೆ ಬಿಜೆಪಿ, ಇನ್ನು ಕೂಡ ಬಿಜೆಪಿ ಹೊಡೆದು. ಇಲ್ಲಿ ಬಿಜೆಪಿ ಬರ್ತದೆ, ಬಿಜೆಪಿ. ಹೌದೌದು. ಸುಳ್ಯದಲ್ಲಿ ಕಾಂಗ್ರೆಸ್ ಬರ್ಬೋದು. ಸುಳ್ಯದಲ್ಲಿ ಬಿಜೆಪಿ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಬಿಜೆಪಿ ಅಂತ ಹೌದು. ನೀವು ನಿಮ್ಮ ಒಲವು? ನಮ್ಮ ಒಲವು ಬಿಜೆಪಿ ಕಡೆ ಇರೋದು. ಸುಳ್ಯದಲ್ಲಿ ಸರ್ಕಾರದ ಸುಳ್ಯದಲ್ಲಿ ಜನ ಈಗಿನ ಮಟ್ಟದಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ. ಬದಲಾವಣೆ ಅಂದರೆ 30 ವರ್ಷದಲ್ಲಿ ಹಿಂದೆ ಇದ್ದವರನ್ನು ನೋಡಿದ್ದೇನಿಲ್ಲ, ಮಾಡಿದ್ದೇನಿಲ್ಲ. ಭಾಷಣ ಬಿಟ್ಟರೆ ಇವರು ಹೇಳಿದ್ದನ್ನೇ ಅದನ್ನೇ ಭಾಷಣ ಮಾತ್ರ. ಇವತ್ತು ಅವರ ಸ್ಥಿತಿ ಹೇಗಾಗಿದೆ ಹಾಗೆ ಅದೇ ರೀತಿ ಆಗಿದ್ದೀನಿ. ಎಲ್ಲ ರಸ್ತೆಗಳು ನೋಡಿ, ನಮ್ಮ ಬಸ್ ನಿಲ್ದಾಣ ನೋಡಿ, ಚರಂಡಿ ಆದ ಚರಂಡಿ ನೋಡಿ, ಯಾವುದು ವ್ಯವಸ್ಥೆ ಕೂಡ ಇವರ ಅವಧಿಯಲ್ಲಿ ಆಗಲಿಲ್ಲ. ಆದ್ದರಿಂದ ನಾನು ಹೇಳೋದು, ಒಬ್ಬರನ್ನೇ ಆಯ್ಕೆ ಮಾಡಿ ಜನರ ಆಯ್ಕೆ ಮಾಡಿದರೆ ಅವರಿಗೆ ಒಂಥರ ಏನಾಗಿದೆ, ನಮ್ಮದು ಏನೇ ನಡೆದರೂ ಏನೇ ಸುಳ್ಳು ಹೇಳಿದರೂ ಕೂಡ ಜನ ಹಿಂದುತ್ವ ಹೆಸರಲ್ಲಿ ಆಗಲಿ ಇನ್ನೊಂದರಲ್ಲಿ ಆದರೆ ಓಟ್ ಸಿಗ್ತದೆ ಅಂದೇಳಿ ಅವರ ತಲೆಯಲ್ಲಿ ಅಂಡಿ ಹೋಗಿದೆ. ಅದನ್ನು ಜನ ಬದಲಾವಣೆ ಮಾಡಬೇಕು. ಈಗ ಇರುವಂತಹ ಗ್ಯಾಸ್ ಏನಿದೆ, ಗ್ಯಾಸಿಗೆ 1100 ರೂಪಾಯಿ ಆಗಿದೆ. ಅದೇ ರೀತಿ ನಮ್ಮ ವಾಹನಕ್ಕೆ ಕೂಡ ಹಾಗೆ ಹಾಕುವಂಥ ಗ್ಯಾಸ್ ಕೂಡ ರೇಟ್ ಬದಲಾವಣೆ ಜಾಸ್ತಿ ಆಗಿದೆ. ಇದನ್ನೆಲ್ಲ ಯಾರು ಕೇಳುವವರಿಲ್ಲ. ಅವ್ರು ಬರೀ ಏನು ಬೇರೆ ಈಗಿನ ಚುನಾವಣೆಗಾಗುವ ಮಾತ್ರ ಅವರ ಪ್ರಣಾಳಿಕೆಯಲ್ಲಿರುವಂಥ ವ್ಯವಸ್ಥೆಗಳು ಅದಾಗಬಾರ್ದು. ಜನ ಕೂಡ ಆಲೋಚನೆಯನ್ನು ಮಾಡಬೇಕು. ಒಂದು 500 ರೂಪಾಯಿ 1000 ರೂಪಾಯಿ ಸಾಮಾನು ತಗೊಂಡು ಹೋದರೆ ಮನೆ ತಗೊಂಡು ಹೋಗಿ 3 ಕಟ್ಟು ಮಾತ್ರ ಸಿಗ್ತದೆ ಅಂಗಡಿಗೆ ಹೋದರೆ. ಅಷ್ಟು ಅಕ್ಕಿಯ ರೇಟಿಂದ ಹಿಡಿದು ಎಲ್ಲ ಬೇಳೆಕಾಳುಗಳಿಗೆ ರೇಟು ಭಾಳಷ್ಟು ಆಗಿದೆ. ಆದ್ದರಿಂದ ದಯವಿಟ್ಟು ನನ್ನ ಕೋರಿಕೆ ಇಷ್ಟೇ, ಜನ ಬದಲಾವಣೆಯನ್ನು ಬಯಸಬೇಕು. ಕೊಟ್ಟವನಿಗೆ ಕೊಡಬಾರ್ದು. 5 ವರ್ಷ ಕೇರಳದ ಮಾದರಿಯಲ್ಲಿ 5 ವರ್ಷಕ್ಕೆ ಒಬ್ಬರನ್ನ ಆಯ್ಕೆ ಮಾಡಬೇಕು. ಆವಾಗ ಅದು ಒಬ್ಬೊಬ್ಬ ಬಂದಾಗ ಒಬ್ಬೊಬ್ಬನಿಗೆ ಹೇಗೆ ಯಾವ ರೀತಿ ಆಡೋ ಒಂದು ಹೆದರಿಕೆ ಇರ್ತದೆ. ಯಾವುದೇ ಪಕ್ಷ ಆಗಲಿ ಅವ್ರಿಗೆ ಒಂದು ಹೆದರಿಕೆ ಇರ್ತದೆ. ಕಾಂಪಿಟೇಷನ್ ತುಂಬ ಇದೆ. ಅವರು ನೆನೆಸಿದಾಗ ಯಾರು ಕೂಡ ಇಲ್ಲ. ಆದರೆ ಭಾಳಷ್ಟು ಜನ ಈಗ ಮೊದಲನೇ ಆಗಲ್ಲ, ಪ್ರಬುದ್ಧರಾಗಿದ್ದಾರೆ. ಮೊದಲೆಲ್ಲ ಏನಂದರೆ ಕರ್ಕೊಂಡು ಬಂದು ಏನೋ ಹಾಕಿದ್ರು ಕೂಡ, ಸಾಲ ಹಾಕಿದ್ರು ಕೂಡ ಓಟ್ ಹಾಕುವವರು ಅಂತ ಇದ್ದರು. ಈಗ ಅದೇನಿಲ್ಲ. ಈಗ ಎಲ್ಲರಿಗೂ ಕೂಡ ಈಗ ಒಂದು ಬೆಲೆ ಏರಿಕೆಯಿಂದ ಅದು ಭಾಳಷ್ಟು ತತ್ವವಾಗಿ ಹೋಗಿದೆ. ಅದರಿಂದ ಜನ ಬದಲಾವಣೆಗೆ ಬಯಸಿದ್ದಾರೆ ಅಂತ 100ಕ್ಕೆ 100 ಸತ್ಯ. ಸುಳ್ಯದಲ್ಲಿ ಈಗ ಮಹಿಳೆಯರು ಮತ್ತು ಎಲ್ಲರೂ ಒಂದು ಅಭಿಪ್ರಾಯ ಹೇಗೆ ಅಂತೇಳಿದರೆ, ಒಂದು ಬದಲಾವಣೆ ಆಗಬೇಕು ಅಂತೇಳಿ. ಯಾಕೆಂತೇಳಿದರೆ ಸುಳ್ಯದಲ್ಲಿ ಈಗ ಮೀಸಲು ಕ್ಷೇತ್ರ 10 ವರ್ಷದಿಂದ ಒಬ್ಬರೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ನೋಡಬೇಕಾದ ನಮ್ಮ ಈಗ ನಿಮಗೆ ಇಲ್ಲಿ ಟೌನಲ್ಲೇ ಗೊತ್ತಾಗ್ಬೋದು, ಒಂದು ಫುಟ್ಪಾತ್ ಸಮೇತ ಸರಿ ಇಲ್ಲ. ನಡ್ಕೊಂಡು ಹೋಗುವಾಗ ಬಿದ್ದು ಎಷ್ಟೋ ಜನ ಗಾಯಾಗಿದ್ದಾರೆ, ಗಾಯಾಗಿ ಸುಮಾರು ಇದೆಲ್ಲ ಅವ್ಯವಸ್ಥೆಯಲ್ಲಿ ಇದೆ. ಆದ ಕಾರಣ ಜನಗಳು ಒಂದು ಬದಲಾವಣೆ ಅಂತೇಳಿ ಒಂದು ಹೇಳ್ತಾ ಇದ್ದಾರೆ. ಅದಲ್ಲದೆ ಹಳ್ಳಿ ಪ್ರದೇಶ ನಮ್ಮದು ಭಾರಿ ಹಳ್ಳಿ ಇದು ಬರ್ತದೆ ಸುಳ್ಯ ತಾಲೂಕು. ಆದ ಕಾರಣ ಇಲ್ಲಿ ಮೂಲಭೂತ ಸೌಕರ್ಯ ರಸ್ತೆ ಆಗಲಿ ನೀರಾಗಲಿ ಯಾವುದೋ ಒಂದು ವ್ಯವಸ್ಥಿತವಾಗಿ ಆಗುವುದಿಲ್ಲ. ಅದು ಮಾಡುವುದಿದ್ದರೆ ಕೋಟಿಗಟ್ಟಲೆ ಸ್ಯಾಂಕ್ಷನ್ ಮಾಡಿಕೊಂಡು ಬರ್ತಾರೆ, ಅವ್ಯವಸ್ಥೆಯಲ್ಲಿ ಇದೆ. ಆದ ಕಾರಣ ನನ್ನೊಂದು ಅಭಿಪ್ರಾಯ ಪ್ರಕಾರ ಒಂದು ಬದಲಾವಣೆ ಬೇಕು ಸುಳ್ಯದಲ್ಲಿ. ಒಂದು ಅಭಿವೃದ್ಧಿ ಆಗಬೇಕು, ಮೂಲಭೂತ ಸೌಕರ್ಯ ಹಳ್ಳಿ ಹಳ್ಳಿಗೆ ತಲುಪಬೇಕು. ಬಿಜೆಪಿ ಕಾಂಗ್ರೆಸ್ ಹೇಳಿದೆ. ಹೆಂಗಿದ್ರೆ ಒಂದು ಮನೇಲಿ 4 ಜನ ಇರ್ತಾರೆ, 6 ಜನ ಇರ್ತಾರೆ, 2 ಜನ ಗಂಡೆಣ್ತಿ, 4 ಜನ ಮಕ್ಕಳು ಇರ್ತಾರೆ, 4 ಜನ ಬಿಜೆಪಿ ಹಾಕಿರ್ತಾರೆ, 2 ಜನ ಕಾಂಗ್ರೆಸ್ ಆಗ್ತಾರೆ. ಇದು ನಾನು ಹೇಳಿದ ವಿಷಯ ಅಷ್ಟು. ಬಿಜೆಪಿ ಸುಳ್ಯದಲ್ಲಿ ಈ ಸಲ ಬಿಜೆಪಿ ಬರ್ತದೆ ಮೇಡಮ್. ಕಾಂಗ್ರೆಸ್ ವೀಕ್ಷಕರೇ, ನಾನಿವಾಗ ಇರುವಂತಹದ್ದು ಸುಳ್ಯ KSRTC ಬಸ್ ಸ್ಟ್ಯಾಂಡ್ನಲ್ಲಿ. ಇಲ್ಲಿ ತುಂಬ ಜನರು ಬೇರೆ ಬೇರೆ ಕಡೆಗೆ ಹೋಗೋರು ಇರ್ತಾರೆ. ಬನ್ನಿ, ಅವರನ್ನು ಮಾತಾಡ್ಸೋಣ. ಸುಳ್ಯದಲ್ಲಿ ಯಾವ ಸರ್ಕಾರ ಬರುತ್ತೆ, ಏನು ಹೇಳ್ತಾರೆ, ಎಲ್ಲವನ್ನ ಮಾತಾಡ್ಸೋಣ. ಬನ್ನಿ. ಇದರಲ್ಲಿ ಈ ಸಲ ಅರುಣ ಪುತ್ತಿಲ ಬರ್ಬೋದು ಅಂತ ನಮ್ದೊಂದು ಅಂದಾಜಿ. ಸುಳ್ಯದಲ್ಲಿ ಯಾವ ಸರ್ಕಾರ ಬರ್ಬೋದು ಈ ಸತಿ? ನಮಗೆ ಕಾಂಗ್ರೆಸ್ ಬರಬೇಕಂತ. ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಬಿಜೆಪಿ ಅಂದರೆ ಬೇಡ, ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಇದೆ ಅಂದರೆ ಸರ್ಕಾರದಲ್ಲಿ ಇವಾಗ ತುಂಬ ಆಫರ್ ಕೊಟ್ಟಿದ್ದಾರೆ, ನೋಡಬೇಕು ಸಿಗುತ್ತಾ ಅಂತ. ಹಾಗೆ ಕಾಂಗ್ರೆಸ್ ಬರಬೇಕು ಅಂತ. ಯಾವುದು ಕಾಂಗ್ರೆಸ್? ಕಾಂಗ್ರೆಸ್ ಬೇಡಿಕೆ ಏನಾದರೂ ಉಂಟಾ? ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಬರ್ಬೋದು ಅಂತ.
ಬಿಜೆಪಿ. ಬಿಜೆಪಿ ಬಿಜೆಪಿ ಬೇಡಿಕೆ ಏನಾದರೂ ಉಂಟಾ? ಏನಿಲ್ಲ, ಬಿಜೆಪಿ ಬರ್ಬೋದು ಅಂತ. ಹೌದು. ನಮಸ್ತೆ ಮೇಡಮ್. ನಮಸ್ತೆ. ಸುಳ್ಳದಲ್ಲಿ ಯಾವ ಸರ್ಕಾರ ಬರಬೇಕು? ಸುಳ್ಳದಲ್ಲಿ ಬಿಜೆಪಿ ಬರ್ತದೆ. ಬೇಡಿಕೆ ಬೇಡಿಕೆ ರಸ್ತೆಗಳ ಅಭಿವೃದ್ಧಿ ಆಗಬೇಕು, ಹಾಗೆ ನೀರಿನ ನೀರಿನ ವ್ಯವಸ್ಥೆ ಸರಿಯಾಗಿರಬೇಕು, ಹಾಗೆ ಬಡವರಿಗೆ ತುಂಬ ಅನುಕೂಲವಾಗಬೇಕು, ಎಲ್ಲ ವ್ಯವಸ್ಥೆ ಕೂಡ ಅವರಿಗೆ ಬಡವರಿಗೆ ಸಿಗುವಂತೆ ಆಗಬೇಕು. ಮತ್ತು ವಿದ್ಯಾಭ್ಯಾಸಕ್ಕೆ ಹೋಲಿಸಿದರೆ ಅಲ್ಲಿ ಏನು ಬರ್ತದೆ ಅಂದರೆ ಕೆಟಗರಿ ವೈಸ್ ಬರ್ತದೆ, ಹಾಗೆ ಮಾಡಬಾರ್ದು. ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಕೊಡಬೇಕು. ಈ ಸತಿ ಸುಳ್ಳೇಟ ಬಿಜೆಪಿ ಅಮ್ಮ ಬಿಜೆಪಿಯ ಡೇಟಲ್ಲಿ ನನಗೆ ಬಿಜೆಪಿ ಬರಬೇಕಂದ್ಬಿಟ್ಟು. ಹೌದಾ? ಸುಳ್ಳದಲ್ಲಿ ಯಾವುದು ಬರ್ಬೋದು? ಭಾರತೀಯ ಜನತಾ ಪಕ್ಷ. ಬಿಜೆಪಿ ಕಾಂಗ್ರೆಸ್ ಯಾವ್ದು ಬರ್ಬೋದು ನಿಮ್ಮ ಪ್ರಕಾರ? ಬಿಜೆಪಿ. ಬಿಜೆಪಿ ಏನು ಮಿಶ್ರ ಇದೆ ಅಂತ ಕಾಣ್ತದೆ. ಕಾಂಪಿಟೇಷನ್ ಉಂಟು, ಕಾಂಪಿಟೇಷನ್ ಜೋರುಂಟು. ಜನ ಏನು ಹೇಳ್ತಿದ್ದಾರೆ? ಜನ ಬಿಜೆಪಿ ಬರ್ಬೋದು ಅಂತ ಸಹ ಹೇಳ್ತಾರೆ, ಆದರೆ ಈಗಿನ ಸಿಚುವೇಶನಲ್ಲಿ ತಪ್ಪಿ ಹೋದರೂ ಹೋಗ್ಬೋದು ಅಂತ ಹೇಳ್ತಾರೆ. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಏನಿಲ್ಲ. ಮೇಡಮ್ ಯಾವ್ದು ಬರ್ಬೋದು? ಬಿಜೆಪಿ. ಬಿಜೆಪಿಯ ಬಿಜೆಪಿ ಬರ್ಬೋದು, ಯಾಕೆ ಅವರ ಪ್ರಣಾಳಿಕೆ ನೋಡಿ ನಿನ್ನೆ ಏನೊಂದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್, ಬಜರಂಗದಲ್ಲ ಬ್ಯಾನ್ ಮಾಡ್ತೇನೆ ಅಂತೇಳಿ. ಬಜರಂಗದಲ್ಲ ಬ್ಯಾನ್ ಮಾಡಿದ್ರು ಅವರು ಸಹ ನಡೆಯು ನೋಡಬೇಕಲ್ವ, ಅವರ ಹೆಣ್ಮಕ್ಳು ಕೂಡ ನಡಿಬೇಕಲ್ಲ ಈ ಸಮಾಜದಲ್ಲಿ. ಆಗ ಕಾರಣ ಬಿಜೆಪಿ ಬಂದೇ ಬರ್ತದೆ. ನಾವು ಅಂತ ಹೇಳಿದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರ ಕಡೆಗೆ ಅಭ್ಯರ್ಥಿ ನೋಡಿ. ಪಕ್ಷ ಅಂತ ಪಕ್ಷ ಇಲ್ಲ ನಮಗೆ, ಪಕ್ಷ ಯಾವುದು ಅಂತ ಇಲ್ಲ. ಯಾವ್ದು ಬಂದ್ರು ಒಂದು ಯಾರು ನಮ್ಮ ಪಕ್ಷ ಬಿಜೆಪಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಹೆಸರು ಹೇಗೆ? ಚಂದ್ರಶೇಖರ್. ಎಲ್ಲಿ ಮನೆ? ಮಡಪಾಡಿ. ಮಡಪಾಡಿ. ಈಗ ಮೇ 10 ಎಲೆಕ್ಷನ್ ಬರ್ತದಲ್ಲ, ಸುಳ್ಳದಲ್ಲಿ ಯಾವ ಸರ್ಕಾರ ಬರ್ಬೋದು? ಅದು ಹೇಳಲಿಕ್ಕೆ ಬರೋದಿಲ್ಲ. ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ ಯಾವುದು ಅಂತ ಈಗ ಎಲ್ಲ ಚೇಂಜ್ ಮಾಡಿ ಹೊಸ ಬರೋದನ್ನ ಕೊಟ್ಟಿದ್ದಾರೆ, ಹಾಗಾಗಿ ಅದು ಯಾಕೆಂತ ಹೇಳಿ ಬರೋದಿಲ್ಲ. ಹಾಗೆ ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಉಂಟು, ಅದು ಇನ್ನೂ ಆಗಲಿಲ್ಲ, ಅದು ಪೂರ್ತಿ ಆಗೋದಿಲ್ಲ. ಅದು ಯಾವುದು ಬಂದರೂ ಅದು ಕಷ್ಟನೇ ಆಗುದು. ಕಷ್ಟನೇ. ಬಿಜೆಪಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈತ ವರ್ಷ ಬತ್ತನವೇ ಬರ್ಪುಂಡು ಅಂದು ಬಿಜೆಪಿ ನಮ್ಮ ದುಂಬುಡಿತ ಇಟ್ಟು ಜನಸಂಘಟಿತ ಇಟ್ಟೆ ಇತ್ತು. ನಗ್ಲು ಸುಳ್ಳದಲ್ಲಿ ಬರೋದಂದ್ರೆ ಬಿಜೆಪಿ ಬರ್ತದೆ ಇಷ್ಟು ವರ್ಷ ಆಗಿದ್ದು. ಒಂದು ಬೇರೆ ಬರಬೇಕು ಅಂತ ಉಂಟು ನಮಗೆ. ಈಗ ನಾವು ಸಿಚುವೇಶನ್ ನಿಮಗೆ ಗೊತ್ತುಂಟಲ್ಲ, ನಮಗೆ ಒಳ್ಳೆ ಒಂದು ಅಭ್ಯರ್ಥಿ ಬರಬೇಕು ಅಂತ ನಮಗೆ ಇರೋದಾಗ. ಸುಳ್ಳೆಯಲ್ಲಿ ಯಾವ್ದು ಬರ್ತದೆ ಅಂತ ನಮಗೆ ಗೊತ್ತಿಲ್ಲ. ನಾನಂತೂ ಕಾಂಗ್ರೆಸ್. ಕಾಂಗ್ರೆಸ್. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಏನಿಲ್ಲ. ಕಾಂಗ್ರೆಸ್ ಏನಿದ್ರು ಪಕ್ಕ ಕಾಂಗ್ರೆಸ್. ಕಾಂಗ್ರೆಸ್ ಬರ್ತದೆ. ಸುಳ್ಳ್ಯದಲ್ಲಿ ಗೊತ್ತಿಲ್ಲ. ಗೊತ್ತಿಲ್ಲ. ನೀವು ಎಲ್ಲಿ ಅವರು? ನಾನು ಸುಳ್ಳ್ಯದವನು. ಅಲ್ಲ ನಿಮ್ಮ ಅಂದಾಜು? ಆಮ್ ಆದ್ಮಿ ಬರ್ಬೋದಂತ. ಆಮ್ ಆದ್ಮಿಯ ಅಲ್ಲ ನಮಗೆ ಮೋದಿ ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವರದ್ದು ಅಭಿವೃದ್ಧಿ ಕಾರ್ಯ ಆಗ್ತಾ ಉಂಟು. ಹಾಗೆ ನಮಗೆ ಬಿಜೆಪಿಗೆ ಬೇಕು. ಬಿಜೆಪಿಗೆ ಬೇಕು, ಅದೇ ಬರ್ತದೆ. ಬೇಡಿಕೆ ಏನಾದರೂ ಉಂಟಾ? ಬೇಡಿಕೆ ಈಗ ನಮ್ಮ ಅಂಗಾರಿದ್ದಾಗ ಅಭಿವೃದ್ಧಿ ಆಗಿ ರೋಡ್ ಅಭಿವೃದ್ಧಿ ಆಗಿದೆ. ನಮ್ಮ ಉದಾಹರಣೆ ನೋಡುವಾಗ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಉಂಟು, ಅದು ಒಳ್ಳೆ ಫೆಸಿಲಿಟಿ ಸುಸಜ್ಜಿತವಾಗಿ ನಮ್ಮ ಅಂಗಾರರು ಮಾಡಿದ್ದಾರೆ. ಆಗ ಅಂಗಾರರು ಒಳ್ಳೆ ಕೆಲಸ ಮಾಡಿದೆ ನೋಡಿ. ಎಲ್ಲಿ ಬೇಕಾದರೂ ರೋಡ್ಗಳು ಸುಸಜ್ಜಿತವಾದಂಥ ರಸ್ತೆಗಳುಂಟು. ಮತ್ತು ಕೆಲವು ಹೇಳ್ತಾರೆ ನಮ್ಮ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತದೆ ಪ್ರಗತಿ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ನ ಮೋದಿ ಅವರದ್ದು ಫಸಲ್ ಭೀಮಾ ಯೋಜನೆ ಉಂಟು, ಅದರದ್ದು ಎಲ್ಲರಿಗೂ ಸಿಗ್ತದೆ 2,000 ರೂಪಾಯಿ. ಮತ್ತು ಬೆಳೆ ಇದು ವಿಮೆ ಉಂಟು, ಅದರಲ್ಲಿ 1 ಎಕರೆಗೆ 45,000 ನನಗೂ ಬಂದಿದೆ. ಅದು ಒಳ್ಳೆಯ ಜನೋಪಯೋಗಿ ಕಾರ್ಯಕ್ರಮ ಅವ್ರದ್ದು ಮೋದಿದು. ಮತ್ತು ಆಯುಷ್ಮಾನ್ ಭಾರತ್ನ ಮೋದಿ ಅವ್ರದ್ದು. ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡುವಾಗ ಮೋದಿ ಅವರದ್ದೇ ನಮ್ಮ ಬಿಜೆಪಿ ಸರ್ಕಾರವೇ ಆಗಬೇಕು ನನ್ನ ಅನಿಸಿಕೆ ಅಷ್ಟೇ. ಮೇ 10ಕ್ಕೆ ಎಲೆಕ್ಷನ್ ಬರ್ತದೆ. ಹೌದು ಹೌದು. ಸುಳ್ಳದಲ್ಲಿ ಯಾವ ಸರ್ಕಾರ ಬರ್ಬೋದು? ಸುಳ್ಳಲ್ಲಿ ಮೇಡಮ್ ಈಗ ಅಂದರೆ ಇಲ್ಲಿ ಒಂದನೇ ಆಗಿ ಮೀಸಲಾತಿ ಹೋಗ್ಬೇಕಂತ ನಾನು ಹೇಳುದು. ಬಾಕಿ ಇದ್ರೆ ಒಳ್ಳೆ ಕ್ಯಾರಂಟ್ ಇದ್ದಾರೆ, ಅಲ್ಲಿ ಮೀಸಲಾತಿ ಇದ್ದಾರೆ, ಸ್ವಲ್ಪ ಎಜುಕೇಟೆಡ್ ಬೇಕು ಇಲ್ಲಿ. ಯಾಕಂದರೆ ಮೇಲಾಗಿ ಮಾತಾಡಬೇಕಲ್ಲ. ಈಗ ಬಾಗಿಲಾತಿ ಇದ್ದಾರೆ, ಆದರೂ ನಮ್ಮ ಮಟ್ಟಿಗೆ ಸಾಧಾರಣ ಕ್ಯಾರೆಟ್ ಅಂತ ಹೇಳುದು. ನಾವು ಬಿಜೆಪಿ, ಆದರೂ ಒಳ್ಳೆ ಕ್ಯಾರೆಟ್ ಹಾಕಿದರೆ ಮೇಲೆ ಮಾತಾಡಲಿಕ್ಕೆಲ್ಲ ಒಳ್ಳೆ ಇದಿದೆ. ಮತ್ತು ಈಗ ಮೋದಿ ಸರ್ಕಾರ ಉಂಟು, ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಆದರೂ ಬೆಳೆ ಅರಿಕೆದೆಲ್ಲ ಉಂಟು. ಆದರೆ ಅನಿವಾರ್ಯತೆ ಮಾಡದೆ ನಿಮಿಡ್ತಿಲ್ಲ ಅವರಿಗೆ. ಬಾಕಿ ಎಲ್ಲ ತುಂಬ ಸರ್ಕಾರ ಬಂದು ಅವರನ್ನು ಸಾಲದಲ್ಲಿ ತಿಳಿಸಿ ಹೋಗಿದೆ, ಈಗ ಅದು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಆದರೂ ತೊಂದರೆ ಇಲ್ಲ, ಒಳ್ಳೆ ಸರ್ಕಾರ ನಮ್ಮ ಬಿಜೆಪಿ ಬರಲಿ ಅಂತ ಹೇಳೋದು. ಅಂತೂ ಈಗ ಈ ಸರ್ತಿ ಒಂದು ಸಮ್ಮಿಶ್ರ ಎಲ್ಲ ಸ್ವಲ್ಪ ಕಾಂಪಿಟೇಷನ್ ಇದೆ. ಸುಳ್ಳಿಯವ್ರದ್ದು ಪುತ್ತೂರಲ್ಲಿದೆ, ಈಗ ಬಂಡ ಎಲ್ಲದಿದ್ದು ನಿಂತು ಓಟ್ ಸ್ವಲ್ಪ ಹಾಳಾಗ್ತದೆ. ಅದರಿಂದಾಗಿ ಬಿಜೆಪಿಗೆ ಸುಳ್ಳಿಯಲ್ಲಿ ಏನು ಕೊರತೆ ಇಲ್ಲ, ಬರ್ಬೋದು. ವೀಕ್ಷಕರೇ ನೋಡಿದ್ರಲ್ಲ, ಸುಳ್ಳಿದಲ್ಲಿ ಬಿಸಿಲಿನ ಬಿಸಿ ಹೇಗಿದೆ ಹಾಗೆಯೇ ರಾಜಕೀಯ ಬಿಸಿ ಕೂಡ ಜೋರಾಗಿದೆ. ಹೆಚ್ಚಿನವರು ಬಿಜೆಪಿ ಬರುತ್ತೆ ಅಂತ ಹೇಳಿದರೆ ಕೆಲವರು ಕಾಂಗ್ರೆಸ್ ಕೂಡ ನೇರ ಫೈಟ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ.
ಹಾಗಾಗಿ ಮೇ 13ಕ್ಕೆ ಎಲೆಕ್ಷನ್ ಕೌಂಟ್ ಆಗುತ್ತೆ. ಯಾರು ಸುಳ್ಳಿದಲ್ಲಿ ಯಾವ ಸರ್ಕಾರ ಸುಳ್ಳಿದಲ್ಲಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಗ್ರೌಂಡ್ ರಿಪೋರ್ಟ್. ಯತೀಶ್ ಕದ್ರ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.